ಫ್ರೆಂಡ್ಸ್, ಮುಂದಿನ ಎಲ್ಲ ಟೆಕ್ನಾಲಜಿ ರಿಲೇಟೆಡ್, ಟ್ಯುಟೋರಿಯಲ್ಸ್ ರಿಲೇಟೆಡ್, ಆಪ್ಸ್ ರಿಲೇಟೆಡ್ ವೀಡಿಯೋಗಳಿಗಾಗಿ ನಮ್ಮ ಬೆಸ್ಟ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲೇ ಇರೋ ಒಂದು ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರ್ತಾರ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಮತ್ತೆ ಬೆಸ್ಟ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ಒಂದು ವೀಡಿಯೋ, ನಾವು ನಮ್ಮ ಫೋಟೋ ಹಿಂದೆ ಇರೋಂಥ ಯಾವುದೇ ಬ್ಯಾಕ್ಗ್ರೌಂಡ್ ಆಗಲಿ ಯಾವ ಥರ ಬ್ಲರ್ ಮಾಡೋದು ಅಂತ. ನಿಮಗೆ ಸಮ್ಟೈಮ್ಸ್ ಇಮೇಜಸ್ ಬೇಕಿರುತ್ತೆ, ಅದರಲ್ಲಿ ಬ್ಯಾಕ್ಗ್ರೌಂಡ್ ಯಾವುದು ಕಾಣಬಾರ್ದು ಅಥವಾ ಬ್ಯಾಕ್ಗ್ರೌಂಡಲ್ಲಿ ಏನೋ ತೆಗೆದಾಕಬೇಕು ಅಥವಾ ಅದನ್ನು ಬ್ಲರ್ ಮಾಡಬೇಕು ಅಂದಾಗ ನಾವು ಫೋಟೋಶಾಪ್ಗೆ ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಗೆ ಕಂಪ್ಯೂಟರಲ್ಲಿ ಹೋಗಬೇಕಾಗುತ್ತೆ. ಸೊ ನಾನೀಗ ಒಂದು ಮೊಬೈಲ್ ಅಪ್ಲಿಕೇಶನ್ ಥ್ರೂನೇ ವೆರಿ ಸಿಂಪಲ್ ಸ್ಟೆಪ್ಪಲ್ಲಿ ಒಂದೇ ಕ್ಲಿಕ್ಕಲ್ಲಿ ಒಂದು ಸೆಕೆಂಡ್ ಒಳಗಡೆ ಯಾವ ಥರ ಅದನ್ನು ಬ್ಯಾಕ್ಗ್ರೌಂಡ್ ಇಮೇಜ್ನ ಬ್ಲರ್ ಮಾಡೋದು ಅಂತ ನಾನು ಈ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವೀಡಿಯೋನ ಎಂಡರ್ಗೂ ನೋಡಿ. ನಿಮ್ಗೆ ನಮ್ಮ ಈ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಈ ಶೇರ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅಥವಾ ನಾನು ಈ ವೀಡಿಯೋ ಕೆಳಗಡೆ ಕೊಟ್ಟಿರೋ ಒಂದು ಡಿಸ್ಕ್ರಿಪ್ಷನಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ಅಪ್ಲಿಕೇಶನ್ ಹೆಸರು ಬಂದು DSLR ಬ್ಲರ್ ಅಂತ. 5 ಮಿಲಿಯನ್ಸ್ ಡೌನ್ಲೋಡ್ ಆಗಿದೆ, 4.2 ರೇಟಿಂಗ್ ಇದೆ. ಒನ್ಸ್ ನೀವು ಇನ್ಸ್ಟಾಲ್ ಆದಮೇಲೆ ನಿಮಗೆ ಅದು ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಅಂತ ಕೊಡಿ. ಓಪನ್ ಅಂತ ಕೊಟ್ಟ ನಂತರ ನಿಮಗೆ ಈ ಥರ ಒಂದು ಫಸ್ಟ್ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ನಿಮಗೆ ಬ್ಲರ್ರು, ಶೇಪ್ ಬ್ಲರ್ರು, ಕಾಲೇಜ್ ಅಂತ ಇದೆ. ಕಾಲೇಜ್ ಅನ್ನೋದು ಸೆಪ್ರೇಟ್ ಅಪ್ಲಿಕೇಶನ್ ಆಗುತ್ತೆ. ಬ್ಲರ್ ಅಂದರೆ ನೋಡಿ, ಈಗ ನಾನು ಬ್ಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ಗೊಂದಷ್ಟು ಗೈಡ್ಲೈನ್ಸ್ ಕೊಡುತ್ತೆ, ಓಕೆ ಕೊಡ್ತೀನಿ. ಸಪೋಸ್ ಇದರಲ್ಲಿ ಒಂದು ಇಮೇಜ್ ಆಲ್ರೆಡಿ ಇದೆ ಅವ್ರದ್ದೇ. ಈಗ ನಾನು ಈ ಬ್ಲರ್ ಕ್ಲಿಯರ್ ಅಂತ ಇದೆಯಲ್ಲ, ಕ್ಲಿಯರ್ ಅಂದರೆ ಆಲ್ರೆಡಿ ಬ್ಲರ್ ಇರೋದನ್ನು ಕ್ಲಿಯರ್ ಮಾಡೋಕ್ಕೆ, ಅಥವಾ ಬ್ಲರ್ ಅಂದರೆ ಕ್ಲಿಯರ್ ಇದ್ದಿದ್ದು ಬ್ಲರ್ ಮಾಡೋಕ್ಕೆ. ನೋಡಿ, ನನಗೆ ಇದ್ರ ಮೇಲೆ ಜಸ್ಟ್ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಬ್ರಷ್ ಸೈಜ್ ಸೆಲೆಕ್ಟ್ ಮಾಡ್ಬೋದು, ನಿಮಗೆ ಎಷ್ಟು ಸೈಜ್ ಸಣ್ಣ ಬೇಕಾ ದೊಡ್ಡದು ಬೇಕಂತ. ಓಕೆ, ಮಾಡಿಬಿಟ್ಟು ಜಸ್ಟ್ ಈ ಥರ ಸ್ವೈಪ್ ಮಾಡ್ತಾ ಹೋದರೆ ನೋಡಿ, ಕ್ಲಿಯರ್ ಆಗ್ತಾ ಬರುತ್ತೆ ಇಮೇಜ್. ಓಕೆ, ನಿಮಗೆ ಕಾಣ್ತಿದೆ ಅನಿಸುತ್ತೆ, ಅಲ್ಲಿ ಎಲ್ಲೆಲ್ಲಿ ಬ್ಲರ್ ಇತ್ತು ಅಲ್ಲಿ ನಿಮಗೆ ಈಗ ಅದು ಕ್ಲಿಯರ್ ಆಗ್ತಾ ಬಂತು. ಸೊ ವಾಪಸ್ ನಾನು ಅದನ್ನು ಬ್ಲರ್ ಮಾಡಬೇಕಂದ್ರೆ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಬ್ರಷ್ ಸೈಜ್ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿದ್ರೆ ಬ್ಲರ್ ಆಯಿತು. ಸೊ ಅವಾಗ ಬ್ಯಾಕ್ಗ್ರೌಂಡಲ್ಲಿರೋದು ನಮಗೆ ಗೊತ್ತಾಗಲ್ಲ. ಸೊ ಈ ಥರ ಯೂಸ್ ಮಾಡಿ ನಿಮ್ಮ ಫೋಟೋ ಅಕ್ಕಪಕ್ಕ ಯಾವುದಾದ್ರೂ ಅನ್ವಾಂಟೆಡ್ ಆಬ್ಜೆಕ್ಟ್ಸ್ ಇದ್ದರೆ ನೀವು ಬ್ಲರ್ ಮಾಡೋಕ್ಕೆ ಭಾಳನೇ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ನಿಮ್ಮ ಒಂದು ಫೋಟೋ ಆಡ್ ಮಾಡಬೇಕಂದ್ರೆ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಫ್ರಮ್ ಗ್ಯಾಲರಿ ಅಥವಾ ಟೇಕ್ ಎ ಫೋಟೋ ಅಂತ ಬರುತ್ತೆ. ಟೇಕ್ ಎ ಫೋಟೋ ಅಂದರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಚೂಸ್ ಫ್ರಮ್ ಗ್ಯಾಲರಿ ಅಂದರೆ ನೀವು ಆಲ್ರೆಡಿ ಸೇವ್ ಮಾಡಿರೋಂಥ ಗ್ಯಾಲರಿಲಿನ ಒಂದು ಇಮೇಜ್ ಓಪನ್ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಮಾಡ್ಬೋದು, ಸುಮಾರಷ್ಟು ಆಪ್ಷನ್ ಸಿಗುತ್ತೆ, ನೀವು ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ಬೋದು. ಎಲ್ಲ ನಿಮ್ಮದು ಕಂಪ್ಲೀಟ್ ಆದಮೇಲೆ ಚೇಂಜಸ್ಸು ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ಆ ಇಮೇಜ್ ಡೌನ್ಲೋಡ್ ಆಗುತ್ತೆ. ಈ ಥರ ಯೂಸ್ ಮಾಡಿ ನೀವು ನಿಮ್ಮ ಒಂದು ಫೋಟೋ ಇಮೇಜಿನ ಹಿಂದೆ ಬ್ಲರ್ ಮಾಡ್ಬೋದು. ಇನ್ನೊಂದು ಶೇಪ್ ಬ್ಲರ್ ಅಂತ ಇರುತ್ತೆ, ಅದರೊಳಗಡೆ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಿ. ಓಕೆ, ಇದರಲ್ಲಿ ಶೇಪ್ ಸೆಲೆಕ್ಟ್ ಮಾಡ್ಬೋದು ನೀವು. ಸಪೋಸ್ ಡೈರೆಕ್ಟಾಗಿ ಈ ಥರ ಶೇಪ್ ಬೇಕಂದ್ರೆ ನೋಡಿ, ಡೈರೆಕ್ಟ್ ಅಷ್ಟು ಶೇಪ್ ಇಷ್ಟು, ಆ ಶೇಪ್ ಏನಿತ್ತು ಅಷ್ಟು ಜಾಗ ಅದು ನಿಮಗೆ ಕ್ಲಿಯರ್ ಆಗುತ್ತೆ, ಉಳಿದಿದ್ದು ಬ್ಲರ್ ಆಗುತ್ತೆ. ನಿಮ್ಮ ಇಲ್ಲಿ ಬ್ಲರ್ನ ಒಂದು ಚೇಂಜಸ್ ಸಹ ನೀವು ಇದ್ರ ಹತ್ರನೇ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಥರ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ನಿಮ್ಮ ಫೋಟೋ ಹಿಂದೆ ಇರೋಂಥ ಅಥವಾ ಅಕ್ಕಪಕ್ಕದಲ್ಲಿರೋಂಥ ಆಬ್ಜೆಕ್ಟ್ಸ್ನ ಬ್ಲರ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಎಷ್ಟು ಸಾಧ್ಯನ ಅಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.